ಈಗ ನಾವು ಕಾವೇರಿ ಇದರಲ್ಲೂ ಕೂಡ ಆಲ್ ಪಾರ್ಟಿ ಮೀಟಿಂಗ್ ಕರೆದಿದ್ವಿ, ಕೆಲವು ಜನ ಬಂದ್ರು, ಕೆಲವು ಜನ ಬಂದಿಲ್ಲ. ನಮ್ ಆಸ್ ಎ ಗವರ್ಮೆಂಟ್ ನಮ್ದೇನ್ ಸರ್ ಜವಾಬ್ದಾರಿ, ಎಲ್ಲರೂ ಕರ್ಕೊಂಡು ಹೋಗಿ ಒಳ್ಳೆ ಆಡಳಿತ ಕೊಡೋದು ನಮ್ ಜವಾಬ್ದಾರಿ. ಮಾಡಿಕ ಪ್ರಯತ್ನ ನಾವು ಮಾಡ್ತಾ ಇದ್ವಿ. ಅವ್ರು ಎಷ್ಟು ಆಲ್ ಪಾರ್ಟಿ ಮೀಟಿಂಗ್ ಕರ್ತಿದ್ರು, ಏ ಬನ್ನಿ ಅಪ್ಪ ಡೆಲ್ಲಿಗೆ ಹೋಗೋಣ ಅಂತ ಹೆಸರಿ ಕರೆದಿದ್ರು, ಬನ್ನಿ ವಿಧಾನಸೌಧದಲ್ಲಿ ಚರ್ಚೆ ಮಾಡೋಣ ಅಂತ ಹೆಸರಿ ಕರೆದಿದ್ರು. ವಿಧಾನಸೌಧ ಏನು ಕಲಾಪವನ್ನ ನಾವು ಅವ್ರ ಕಾಲದಲ್ಲಿ ವಿಧಾನ ಸಭೆ ಕಲಾಪಗಳು ಮೊಟ್ಟ ಬೆಳೆಸ್ತಾ ಇದ್ರು, 2-3 ದಿನ ಹಿಂದೆನೆ ಮುಗಿಸ್ತಾ ಇದ್ರು. ನಾವು 3-4 ದಿನ ಮುಂದೆ ಹಾಕ್ಬಿಟ್ಟು ಚರ್ಚೆಗೆ ರೆಡಿ ಇದ್ವಿ. ಅವ್ರದ್ದೆಲ್ಲಿದೆ ಇಲ್ಲಿ, ಅವರಿಗೂ ಆಸಕ್ತಿ ಇರ್ಬೇಕಲ್ಲ. ಆಮೇಲೆ ನಾವು ಚರ್ಚೆ ಮಾಡ್ಬೇಕಂದ್ರೆ ಯಾರ ಹತ್ರ ಚರ್ಚೆ ಮಾಡ್ಬೇಕು ಸರ್? ನೀವು ಅದ ಬಿಜೆಪಿ ಜೆಡಿಎಸ್ ದು ಬಿ ಟೀಮ್ ಆಗ್ಬಿಟ್ಟಿದೆ, ಬಿಜೆಪಿ ಜೆಡಿಎಸ್ ದು ಬಿ ಟೀಮ್ ಆಗಿದೆ. ಮತ್ತೆ ಇನ್ನೇನ್ ನೋಡುದಲ್ಲ ನಾವು ಇದ್ರಲ್ಲಿ ಸದನದಲ್ಲಿ ಗಮನಿಸಿದ್ರು ಎಲ್ಲೂ ಹೆಚ್ಚು ರೀತಿಯಲ್ಲಿ ವಿರೋಧ ಪಕ್ಷವಾಗಿ ಜೆಡಿಎಸ್ ಅವರೇ ಮಾತಾಡ್ತಾ ಇದ್ರು. ಇಲ್ಲ, ಅವರಿಗೂ ಇದೆ ಮಾತಾಡೋ ಸ್ವಾತಂತ್ರ್ಯ ಇದೆ. ಅಪೋಸಿಷನ್ ಪ್ರಿನ್ಸಿಪಲ್ ಅಪೋಸಿಷನ್ ಈಗ ವಿಷಯ ಜೆಡಿಎಸ್ ಆಗ್ಬೋದು ಅಂತ ನನ್ನ ಅನಿಸ್ತಾ ಇದೆ, ನೋಡ್ತಾ ಇದ್ದೆ. ಈಗ ನಾವು ಕಾವೇರಿ ಇದ್ರಲ್ಲೂ ಕೂಡ ಆಲ್ ಪಾರ್ಟಿ ಮೀಟಿಂಗ್ ಕರೆದಿದ್ವಿ, ಕೆಲವು ಜನ ಬಂದ್ರು, ಕೆಲವು ಜನ ಬಂದಿಲ್ಲ. ನಮ್ ಆಸ್ ಎ ಗವರ್ಮೆಂಟ್ ನಮ್ದೇನ್ ಸರ್ ಜವಾಬ್ದಾರಿ, ಎಲ್ಲರೂ ಕರ್ಕೊಂಡು ಹೋಗಿ ಒಳ್ಳೆ ಆಡಳಿತ ಕೊಡೋದು ನಮ್ ಜವಾಬ್ದಾರಿ. ಮಾಡಿಕ ಪ್ರಯತ್ನ ನಾವು ಮಾಡ್ತಾ ಇದ್ವಿ. ಅವ್ರು ಎಷ್ಟು ಆಲ್ ಪಾರ್ಟಿ ಮೀಟಿಂಗ್ ಕರ್ತಿದ್ರು, ಏ ಬನ್ನಿ ಅಪ್ಪ ಡೆಲ್ಲಿಗೆ ಹೋಗೋಣ ಅಂತ ಹೆಸರಿ ಕರೆದಿದ್ರು, ಬನ್ನಿ ವಿಧಾನಸೌಧದಲ್ಲಿ ಚರ್ಚೆ ಮಾಡೋಣ ಅಂತ ಹೆಸರಿ ಕರೆದಿದ್ರು. ವಿಧಾನಸೌಧ ಏನು ಕಲಾಪವನ್ನ ನಾವು ಅವ್ರ ಕಾಲದಲ್ಲಿ ವಿಧಾನ ಸಭೆ ಕಲಾಪಗಳು ಮೊಟ್ಟ ಬೆಳೆಸ್ತಾ ಇದ್ರು, 2-3 ದಿನ ಹಿಂದೆನೆ ಮುಗಿಸ್ತಾ ಇದ್ರು. ನಾವು 3-4 ದಿನ ಮುಂದೆ ಹಾಕ್ಬಿಟ್ಟು ಚರ್ಚೆಗೆ ರೆಡಿ ಇದ್ವಿ. ಅವ್ರದ್ದೆಲ್ಲಿದೆ ಇಲ್ಲಿ, ಅವರಿಗೂ ಆಸಕ್ತಿ ಇರ್ಬೇಕಲ್ಲ. ಆಮೇಲೆ ನಾವು ಚರ್ಚೆ ಮಾಡ್ಬೇಕಂದ್ರೆ ಯಾರ ಹತ್ರ ಚರ್ಚೆ ಮಾಡ್ಬೇಕು ಸರ್? ನೀವು ಅದ ಬಿಜೆಪಿ ಜೆಡಿಎಸ್ ದು ಬಿ ಟೀಮ್ ಆಗ್ಬಿಟ್ಟಿದೆ, ಬಿಜೆಪಿ ಜೆಡಿಎಸ್ ದು ಬಿ ಟೀಮ್ ಆಗಿದೆ. ಮತ್ತೆ ಇನ್ನೇನ್ ನೋಡುದಲ್ಲ ನಾವು ಇದ್ರಲ್ಲಿ ಸದನದಲ್ಲಿ ಗಮನಿಸಿದ್ರು ಎಲ್ಲೂ ಹೆಚ್ಚು ರೀತಿಯಲ್ಲಿ ವಿರೋಧ ಪಕ್ಷವಾಗಿ ಜೆಡಿಎಸ್ ಅವರೇ ಮಾತಾಡ್ತಾ ಇದ್ರು. ಇಲ್ಲ, ಅವರಿಗೂ ಇದೆ ಮಾತಾಡೋ ಸ್ವಾತಂತ್ರ್ಯ ಇದೆ. ಅಪೋಸಿಷನ್ ಪ್ರಿನ್ಸಿಪಲ್ ಅಪೋಸಿಷನ್ ಈಗ ವಿಷಯ ಜೆಡಿಎಸ್ ಆಗ್ಬೋದು ಅಂತ ನನ್ನ ಅನಿಸ್ತಾ ಇದೆ, ನೋಡ್ತಾ ಇದ್ದೆ.